गळतगा सिलंगण माळावर कूपनलिका खुदाई. जिल्हा पंचायत सदस्य राजेंद्र वड्डर, नागरिकातून समाधान. निप्पाणी तालुक्यातील गळतगा ग्रामपंचायत व्याप्तीत येणाऱ्या सिलंगण माळावर जिल्हा पंचायत सदस्य, शिक्षण आणि आरोग्य स्थायी समितीचे सदस्य राजेंद्र वड्डर पवार यांच्या विशेष प्रयत्नातून कूपनलिका खुदाई करण्यात आली असून त्याला मोठ्या प्रमाणात पाणी लागल्याने ग्रामस्थातून समाधान व्यक्त करण्यात येत आहे. प्रारंभी द्राक्षायणी पाटील, जयश्री हुळीकोप्पे, लक्ष्मी पाटील, विमल शेळके आणि सुरेखा पाटील यांच्या हस्ते कूपनलिका खुदाई मशीनची विधिवत पूजा करण्यात आली, तर राजू पिसाळे यांच्या हस्ते श्रीफळ वाढवून खुदाई कार्यक्रमाचा शुभारंभ करण्यात आले. यावेळी राजेंद्र वड्डर यांच्यासह उपस्थित मान्यवरांचा शाल, श्रीफळ आणि पुष्पहार अर्पण करून सत्कार करण्यात आला. यावेळी राजेंद्र वड्डर पवार म्हणाले, अनेक वर्षापासून सिलंगण माळावर कूपनलिका खुदाई करण्याची मागणी करण्यात येत होती. याची दखल घेऊन आपण उपविभाग चिक्कोडी लघु पाणीपुरवठा खात्याच्या मूलभूत सुविधा उपलब्ध योजनेतून 3,15,000 रुपयाचा निधी उपलब्ध करून देण्यात आला आहे. यातून कूपनलिका खुदाई, विद्युत मोटर्स, पाईपलाईन, केबल आणि जलकुंभ अशी व्यवस्था करण्यात आली आहे असे सांगून सिलंगण माळावरील नागरिकांनी आपल्याला मदत केली असून यापुढील काळातही आपल्या सोबत राहावे असे सांगितले. ಇವತ್ತು ಆನಂದದ ಸುದ್ದಿ ಮತ್ತು ನನ್ನ ಭಾಗ್ಯ, ಯಾಕಂದ್ರೆ ಈ ಒಂದು ಶಿಲಂಗಡಿ ಮರಡಿಯಲ್ಲಿ ಊರಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ದಸರಾ ಅಂದರೆ ಇವತ್ತು ಕರ್ನಾಟಕದಲ್ಲಿ ಮೈಸೂರು ಬಿಟ್ಟರೆ ಬೆಡ್ಕೇಳ, ಬೆಡ್ಕೇಳ ಬಿಟ್ಟರೆ ಗಳತಗ, ಇಂಥ ಒಂದು ದೊಡ್ಡ ದಸರಾ ಕಾರ್ಯಕ್ರಮ ಗಳತಗದಲ್ಲಿ ಆಗುತ್ತದೆ. ಆ ಗಳತಗದಲ್ಲಿ ಆಗುತ್ತಿದ್ದಂಥ ಪಲ್ಲಕ್ಕಿ ಉತ್ಸವ ಏನಾಗುತ್ತದೆ, ಬನ್ನಿ. ಈ ಒಂದು ಹನುಮಾನ್ ದೇವರಿಂದ ಪಲ್ಲಕ್ಕಿ ಹೊರಟು ಈ ಒಂದು ಪಲ್ಲಕ್ಕಿಯಲ್ಲಿ ಒಂದು ತಿರುಗಾಡುವಂಥ ವ್ಯವಸ್ಥೆ ಇರ್ತದೆ. ಭಾಳಷ್ಟು ದಿನಗಳಿಂದ ಶಿಲಂಗಡಿ ಮಡಿಯ ಎಲ್ಲ ಹಿರಿಯರು ಮತ್ತು ಯುವಕ ಮಿತ್ರರು ಕೂಡ ಭಾಳ ದಿನಗಳಿಂದ ನನಗೆ ಫೋರ್ಸ್ ಮಾಡ್ತಾಯಿದ್ರು. ಏನಂದ್ರೆ ಅನ್ನ ಇಲ್ಲಿ ಗಿಡಗಳು ಹಚ್ಚಿದ್ರೆ ಮತ್ತೊಂದು ಆ ಗಿಡಗಳಿಗೆ ಬೋರ್ ಆ ನೀರು ವ್ಯವಸ್ಥೆ ಆದ್ರೆ ಇಲ್ಲಿ ಪಲ್ಲಕ್ಕಿ ತಿರುಗಾಡ್ತಿದ್ವಿ, ಪಲ್ಲಕ್ಕಿ ತಿರುಗಾಡಿ ಜಾಗಕ್ಕೆ ಒಂದು ಅನುಕೂಲ ಆಗ್ತಿತ್ತು ಅಂತ ಹೇಳಿದಾಗ ತ್ವರಿತಗತಿಯಲ್ಲಿ ಹಿಂದೆ ಒಂದು 6-7 ತಿಂಗಳಾಗಿರ್ಬೋದು ನಾವೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಗಿಡಗಳನ್ನ ಕೊಡೋಂಥ ವ್ಯವಸ್ಥೆ ಕೂಡ ಒಂದು 100 ಗಿಡಗಳು ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ತಮ್ಗೆ ನೆದರು ಕಾಣ್ತಾ ಇದೆ, ಅವು ಕೂಡ ಹಚ್ಚಿದಾರು. ಆದ್ರೆ ಅವು ನೀರಿಲ್ದಕ್ಕೆ ಥೋಡೆ ಒಣಗಿನ ಹೋಗಿದವು. ಅದಕ್ಕೆ ಭಾಳಷ್ಟು ಸಾಲಿ ಗೌಡರು ನಂಗೆ ಫೋನ್ ಹಚ್ಚಿದರು, ಅವ್ನ ಗಿಡಗಳು ಕೊಟ್ಟಿದ್ದೀರಿ ಕರೆ ಅದಕ್ಕೆ ನೀರಿಲ್ಲ ಆಗೈತಿ, ಅವು ಒಣಗಿ ಹೊಂಟಿದವು, ಅದಕ್ಕೆ ಒಂದು ಬೋರ್ ವ್ಯವಸ್ಥೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತಿತ್ತು ಅಂತ ಹೇಳಿದಾಗ ನಾನು ಕೂಡ ಗ್ರಾಮೀಣಾಭಿವೃದ್ಧಿ ಕುಡಿಯುವ ನೀರಿನ ಯೋಜನೆ ಉಪವಿಭಾಗ ಡಿವಿಷನ್ ಚುಕ್ಕೋಡಿ ಇವರಿಗೆ ಬಣಗಾರ ಸರ್ಗೆ ವಿನಂತಿ ಮಾಡಿಕೊಂಡಿದ್ದೆ. ಯಾಕಂದರೆ 15ನೇ ಹಣಕಾಸದ ಮೂಲಭೂತ ಸೌಕರ್ಯ ಯೋಜನೆ ಅಡಿಯಲ್ಲಿ ಒಂದು ಬೋರ್ ಹಾಕಿಬಿಡ್ರಿ ಅಂತ ಅಂದಾಗ ಇವತ್ತಿನ ದಿವಸ ಅದು ಮಂಜೂರಾಗೈತಿ. ಇವತ್ತು ಪ್ರಾರಂಭ ಕೂಡ ಪೂಜಾ ಕೂಡ ಮಾಡಿದ್ದೀವಿ. ಹನುಮಾನ್ ದೇವರ ದಯದಿಂದ ನೀರು ಕೂಡ ಆದಷ್ಟು ಬೇಗನೆ ಬೀಳಿ ಮತ್ತು ಹೆಚ್ಚು ಬೀಳತ್ತ ದೇವರಲ್ಲಿ ಸ್ಮರಿಸುತ್ತಾ ಇದೇ ರೀತಿಯಾಗಿ ತಮ್ಮ ಆಶೀರ್ವಾದ ಶಿಲಂಗ ಮಾಡಿದ ಎಲ್ಲ ನನ್ನ ಮಗನ ಇರಲಿ. ಯಾವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಸಂಜಯ್ ಕಾಗೆ ಯಾನಿಹಿ ಮನೋಗತ ವ್ಯಕ್ತ ಕರುನ್ ಕೂಪನಲಿಕಾ ಖುದಾಯಿ ಕೇಳಬದ್ದಲ್ ರಾಜೇಂದ್ರ ವಡ್ಡರ್ ಯಾಂಚಿ ಕೃತಜ್ಞತಾ ವ್ಯಕ್ತ ಕೇಳಿ. ಇವತ್ತು ಸಿಲಂಗಡಿ ಮಾಡಿ ಗ್ರಾಮಸ್ಥರಿಂದ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜಣ್ಣ ಪವಾರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರಣ ಏನೆಂದರೆ ಬೇಸಿಗೆಗಾಲ ಇರುವುದರಿಂದ ಕುಡಿಯುವ ನೀರಿನ ಬಹಳ ತೊಂದರೆ ಆಗುತ್ತಿದ್ದರಿಂದ ಅವರನ್ನು ಸಂಪರ್ಕಿಸಿದಾಗ ಅಗದೇ ಒಂದು ತ್ವರಿತವಾಗಿ ಕೆಲವೇ ದಿವಸಗಳಲ್ಲಿ ಒಂದು ಬೋರ್ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಗಳತಗ ಗ್ರಾಮಸ್ಥರಿಂದ ಹಾಗೂ ಸಿಲಂಗಡಿ ಮಡಿ ಗ್ರಾಮಸ್ಥರಿಂದ ನಮ್ಮ ಬಹು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನಮ್ಮ ಗ್ರಾಮದವರೇ ಆದಂಥ ರಾಜಣ್ಣ ಪವಾರ್ರನ್ನು ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಕೂಪನಲಿಕೆಯಲ್ಲ 380 ಫುಟಾವರ ತಬ್ಬಲ್ 3 ಇಂಚಿ ಪಾನಿ ಲಾಗಲ್ಯಾನೆ ಗ್ರಾಮಸ್ಥಾತೂನ್ ಸಮಾಧಾನ ವ್ಯಕ್ತ ಕರ್ಣ್ಯಾತ್ ಯೇತ ಆಹೆ. ಯಾವೇಳಿ ಬೇಡಿಕ್ಯಾಳ ಬ್ಲಾಕ್ ಕಾಂಗ್ರೆಸ್ಚೆ ಉಪಾಧ್ಯಕ್ಷ ಆಣಿ ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜ್ ಪಾಟೀಲ್, ವಿಕಾಸ್ ಗಿಂಡೆ, ಸಂಜಯ್ ಚೌಗುಲೆ, ಆನಂದ್ ಗಿಂಡೆ, ನಿತೀಶ್ ಪಾಟೀಲ್, ದಗಡು ವಡ್ಡರ್, ಮನೋಹರ್ ಚೌಗುಲೆ, ಶ್ರೀಪಾಲ್ ಮರ್ಬಿಲೆ, ಶಿವಾನಂದ ಬುರ್ಗೆ, ಉಮೇಶ್ ಪಾಟೀಲ್, ಪಿಂಟು ಪಿಸಾಳೆ, ಸಂದೀಪ್ ಕಮತೆ, ಮಹೇಶ್ ಪಾಟೀಲ್ ಆದಿಸ ಶಿಲಂಗನ್ ಮಾಳ್ ಗಳತ್ಗಾ ಯೇತಿಲ್ ಗ್ರಾಮಸ್ಥ ಆಣಿ ನಾಗರಿಕ ಮೊಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ.